ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ಸೋಂಪುರ ಗ್ರಾಮದಲ್ಲಿ ಮಹಾಮಹಿಮ ಕಲ್ಬುರ್ಗಿ ಶ್ರೀ ಶರಣ ಬಸವೇಶ್ವರರ 57ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಸಾಮೂಹಿಕ ವಿವಾಹ, ಗದುಗಿನ ಪುಣ್ಯಾಶ್ರಮದ ಕಲ್ಲೆಯ ಜನವರ ತುಲಾಭಾರ ಹಾಗೂ ಶ್ರೀ ಶರಣ ಬಸವೇಶ್ವರರ ಪುರಾಣ ಮಹಾಮಂಗಲೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಪ್ರಾತಃಕಾಲದಲ್ಲಿ ಶ್ರೀ ಶರಣ ಬಸವೇಶ್ವರನಿಗೆ ವಿಶೇಷ ಪೂಜಾ ಸೇವಾ, ಚನ್ನಯ್ಯ ಸ್ವಾಮಿಗಳು ಹಿರೇಮಠ ಇವರಿಂದ ರುದ್ರಾಭಿಷೇಕ, ನಂತರ ಶ್ರೀ ಶರಣ ಬಸವೇಶ್ವರನ ಬೆಳ್ಳಿ ಮೂರ್ತಿ ಹಾಗೂ 101 ಕುಂಭಗಳ ಭವ್ಯ ಮೆರವಣಿಗೆ, ಮುತ್ತೈದೆಯರಿಂದ ಆರತಿ, ಕಳಸ ಕನ್ನಡಿ, ಡೊಳ್ಳು, ಮಜಲು, ಭಜನ, ಗುಗ್ಗಳ ಮೇಳದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಾಯ್ದು ದೇವಸ್ಥಾನ ತಲುಪಿ ನಂತರ ಗದುಗಿನ ಪುಣ್ಯಾಶ್ರಮದ ಕಲ್ಲಯ್ಯ ಜನ್ನವರಿಗೆ ತುಲಾಭಾರ ಸೇವೆ, ನಂತರ 11:35ಕ್ಕೆ 15 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ, ನಂತರ ಪ್ರಸಾದ ಸೇವೆಯನ್ನು ನೆರವೇರಿಸಲಾಯಿತು. ಸಾಯಂಕಾಲ 5 ಗಂಟೆಗೆ ಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ವಿವಾಹ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ಶಿವಶಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೆದವಟ್ಟಿ ಮತ್ತು ಕಲ್ಲಯ್ಯಜ್ಜನವರು, ಸುಕ್ಷೇತ್ರ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರು ವಹಿಸಿಕೊಂಡಿದ್ದರು. ವಿವಾಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಕಲ್ಲಯ್ಯಜ್ಜನವರ ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರು ನವಜೋಡಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ, ಇಷ್ಟು ದಿನಗಳು ತಾವು ಒಬ್ಬರೇ, ಇಂದು ವಿವಾಹ ಕಾರ್ಯಕ್ರಮವು ನೆರವೇರುತ್ತಾ ಇದ್ದು ಸತಿಪತಿಗಳು ಒಬ್ಬರಿಗೊಬ್ಬರು ಜೀವನದ ಅರ್ಥಗಳನ್ನು ಅರ್ಥೈಸಿಕೊಂಡು ಮನೆಯಲ್ಲಿರುವ ತಂದೆ ತಾಯಿಗಳನ್ನು ಮತ್ತು ಬಂಧು ಬಳಗವನ್ನು ಎಲ್ಲರನ್ನ ಹೊಂದ್ಕೊಂಡು ನಡೆದಾಗ ಸುಖ ಸಂಸಾರವಾಗಲು ಸಾಧ್ಯ. ಇವತ್ತಿನ ದಿವಸ ಶ್ರೀ ಶರಣ ಬಸವೇಶ್ವರನ ಪುರಾಣ ಮಹಾಮಂಗಲೋತ್ಸವ ಹಾಗೂ ಮಹಾರಥೋತ್ಸವ ನೆರವೇರುತ್ತಿದ್ದು, ಇಂತಹ ಶ್ರೀ ಶರಣ ಬಸವೇಶ್ವರನ ಕೃಪಾಶೀರ್ವಾದದಿಂದ ಸೋಂಪುರ ಗ್ರಾಮವಲ್ಲ, ಇದು ಸಾಕ್ಷಾತ್ ಆ ಶಿವನೇ ನೆಲೆಸಿರುವ ಸ್ಥಳವಾಗಿದೆ. ಆದ್ದರಿಂದ ಸತಿಪತಿಗಳು ಒಂದಾಗಿ ನಡೆದುಕೊಳ್ಬೇಕು ಅಂದರು. ಈ ಸಂದರ್ಭದಲ್ಲಿ ಶ್ರೀ ಶರಣ ಬಸವೇಶ್ವರ ಸೇವಾ ಕಾರ್ಯಕರ್ತರು ಹಾಗೂ ಗ್ರಾಮದ ಗುರು ಹಿರಿಯರು ಮತ್ತು ಸೋಂಪುರ ಗ್ರಾಮದ ಅಕ್ಕಪಕ್ಕದ ಊರುಗಳಿಂದ ಬಂದಂತಹ ಭಕ್ತಾದಿಗಳು ಹಾಜರಿದ್ದರು. ಚನ್ನಯ್ಯ ಹಿರೇಮಠ, NKS TV4, ಕೂಕನೂರು. ಮದುವೆ ಸಂಕೇತ, ಸಂಸಾರ ಸಂಕೇತ, ಮಕ್ಕಳು, ಇದೆಲ್ಲ ಮೂರು ಅಕ್ಷರ ಇರ್ತವೆ. ಬಹಳ ಶ್ರೇಷ್ಠವಾದದ್ದು. ಸರ್ ಕಡಿಮೆ ಸ್ವಾಮಿ ಹೇಳ್ತೇನೆ, ನಾನು ಜೋರು ಮಾತಾಡ್ತೇನೆ. ಸರ್ ಕಡಿಮೆ. ಹೀಗಾಗಿ ಇಂತಹ ಮದುವೆ ಬಾಸಿಂಗ ಕಟ್ಟಾರಲ್ಲ, ಆ ಬಾಸಿಂಗಕ್ಕ ಎಡಕ ಬಲಕ ಹೂವಿನ ತಂಡ ಹೇಳ್ಬಿಟ್ಟಾರಿಲ್ಲ. ಇಂದ ಹಳ್ಳಿ ಒಳಗ ಸಿಟಿ ಒಳಗ ಇಳುವರ್ತಿದ್ರು ಜಟಗಾ ಬಂಡಿ ಮತ್ತೆ ಟಾಂಗ ಅಂತಿದ್ರು. ಅದಕ್ಕ ಒಂದು ಕುದುರೆ ಕಟ್ಟುತ್ತಿದ್ರು. ಕುದುರಿಗೆ ಎಡಕ ಬಲಕ ನೋಡಬಾರ್ದಂತ ತಿಳ್ಕೊಂಡು ಕಣ್ಣಿಗೆ ಮರಿ ಕಟ್ತಿದ್ರು. ಒಬ್ಬ ಸೀದ ದಾರಿ ಹಿಡಿದು ನೋಡ್ಬೇಕಂತೇಳಿ ಹಂಗ ಇಲ್ಲಿ ಬಾಸಿಂಗಕ್ಕ ಹೂವು ಯಾಕೆ ಹೇಳ್ಬಿಟ್ಟಾರ ಎಡಕ ಬಲಕ ಅಂದ್ರೆ, ತಮ್ಮ ಇಲ್ಲಿ ತನಕ ಎಡಕ್ ನೋಡಿಯೋ ಬಲಕ್ ನೋಡಿಯೋ ಗೊತ್ತಿಲ್ಲ. ಇನ್ ಎಡಕ ಬಲಕ್ ನೋಡಂಗಲ್ಲ, ಒಂದೇ ಇರ್ಬೇಕಂದ್ರೆ ಇಲ್ಲ. ಈಗ ಮದುವೆ ಜೀನ್ಸ್ ಪ್ಯಾಂಟ್ ಹಾಕ್ಯಾರು, ಮತ್ತೇನ ದೋತ್ರ ಹಾಕ್ಯಾರ. ದೋತ್ರ ಯಾಕೆ ಹಾಕ್ಯಾರ ಅಂದ್ರ, ತಮ್ಮ ಮದುವೆ ಒಳಗ ಯಾಕೆ ದೋತ್ರ ಹಾಕ್ಯಾರ ಅಂದ್ರೆ, ಇಷ್ಟು ದಿನ ನೀ ಜೀನ್ಸ್ ಪ್ಯಾಂಟ್ ಉಟ್ಟೆವ, ಪಜಾ ಮುಟ್ಟೆವ, ಲುಂಗಿ ಉಟ್ಟೆವ, ಏನ್ ದೋತ್ರ ಉಟ್ಟೆ ಗೊತ್ತಿಲ್ಲ. ಯಾಕೆ ದೋತ್ರ ಹಾಕ್ಯಾರ ಅಂದ್ರ, ಆಧರಿಸಿ ದಾಂಪತ್ಯ ಜೀವನ ಅಂತ ನಡೆಸ್ಬೇಕಲ್ಲ, ಅದಕ್ಕೆ ನಿನ್ನ ಕೈ ನಿನ್ನ ಬಾಯಿ ನಿನ್ನ ಕಚ್ಚಿ ನಿನ್ನ ಇಚ್ಚೊಳಗಿದ್ರು ಜಗತ್ತ ನಚ್ಚತಕ್ಕಂತ, ಅದಕ್ಕೆ ಅದಕ್ಕೆ ದೋತ್ರ ಹಾಕ್ಯಾಳ. ಈ ರೀತಿ ಒಳಗ ಹುಡುಗಂದು ಇನ್ನ ಹುಡುಗ ಹೆಣ್ಣಿಗೆ 35 ತನವನ್ನು ಕೊಡ್ತಾನೆ. 5 5 ಅಂತಂದ್ರೆ 35 ತನ. ಈಗ ನಾವೆಲ್ಲ ಕರಿತೀವಿ, ಇಲ್ದಿಗೆ ಏನಾರ 80-90 ವರ್ಷದ ಮುದುಕ್ಯಾರು ಇದ್ರು ಅಂದ್ರೆ ಅವ್ರ ಮೂಗಿನ್ಯಾಗ ಮೂಗ್ಬೇಕು ನೋಡ್ರಿ. 5 ಒಂದು ಮೂಗಿನ್ಯಾಗ 5 ಇರ್ತಿದ್ವು, ಅದಕ್ಕೆ 35 ತನ ಅಂತ ಕರ್ಕೊಂಡು ಬರ್ತಿದ್ವು. ಒಂದು ಗುಡಿ ಕಟ್ಟಿ ಗೋಪುರ ಕಟ್ಟಿ ಅದ್ರ ಮ್ಯಾಗ ಕಳಿಸಿರ್ಲ ಅಂದ್ರೆ ಎಷ್ಟು ಶೋಭೆ ಇರಂಗಿಲ್ಲ. ಹಂಗ ಹೆಣ್ಣಿಗೆ ಒಂದು 35 ತನ ಅಂದ್ರೆ ಮೂಗಿನಾಗ ಮುತ್ತಂದ್ರೆ, ಆ ನತ್ತಂದ್ರೆ ಏನ್ ಕರಿತಿತ್ತಂದ್ರೆ ಅದು 35 ಲಕ್ಷ್ಮಿ ಸರಸ್ವತಿ ಮಾತೃ ಅಂದ್ರೆ ತಾಯಿ ಸ್ವರೂಪವಾಗಿ ಕಾಣ್ತಕ್ಕಂತ ಒಂದು ಭಾಗ್ಯ ಅಂದ್ರೆ ಅದು ಮೂಗಿನಾಗ ಮುತ್ತಬೇಕು. ಇನ್ನ ಹಣೆಗೆ ಕುಂಕುಮ ಯಾಕಸ್ತಾರಂದ್ರೆ, ದೇವಿ ಕಂಡಂಗ ತಾಯಿ ಕಂಡಂಗ. ಈಗ ಗದಗಲಿಂದ ಕೊಪ್ಪಳ, ಕೊಪ್ಪಳಿಂದ ಗದಗ ಬಸ್ ಅಂತ ಇರ್ತಾನ, ಬೋರ್ ಹಿಡಿಯಲ್ಲ ಅಂದ್ರೆ ಯಾವ್ದು ಹೋಗ್ಬೇಕು ಬಸ್ ಅಂತ ಕೇಳ್ತಾರೆ. ಬೋರ್ ಹಿಡಿದ್ರೆ ಏ ಇದ್ದ ಊರಿಗೆ ಹೋಗುತ್ತೆ ಅಂತಾನೆ. ಹಂಗ ನಿಮಗೆ ಹಣಿ ಮೇಲೆ ಕುಂಕುಮ ಅಂದ್ರ, ಏ ಇಕ್ಕಿ ಸ್ತ್ರೀಮತಿ ಮದಿವಾಗೈತಿ, ಕೊಳ್ಳಾಗ ತಾಳಿತ್ತಂದ್ರೆ
ಏ ಮದುವೆಗೆ ಬಿಡಪ್ಪ ತಾಯಿ ಸಮ ದೇವಿ ಸಮ ಆದಿ ಶಕ್ತಿ ಸಮ ಅಂತ ತಿಳ್ಕೊಳಕ್ ಕಾರಣ ಏನಂದ್ರೆ ಹಣಿಗೆ ಕುಂಕುಮ ಭೂಷಣ ಕೊಳ್ಳಾಗ ತಾಳಿ ಕಟ್ಟಬೇಕು. ಕೊಳ್ಳಾಗ ತಾಳಿ ಯಾಕೆ ಕಟ್ಟಬೇಕಂದ್ರೆ ರಟ್ಟಿ ಕಟ್ಟಬಹುದಾಗಿತ್ತು, ಮುಂಗಾಯಿ ಕಟ್ಟಬಹುದಾಗಿತ್ತು. ಕೊಳ್ಳೆಗೆ ಯಾಕೆ ಕಟ್ತಾರ ಅಂದ್ರೆ ಕರೆಮಣಿ ಸರ ಕರೆ ಸರ್ ಕರೆಮಣಿ ಇರ್ತಾವಲ್ಲ ನಿನ್ನ ಕೊಳ್ಳೆಗೆ ಯಾಕೆ ಕಟ್ಟಾರಂದ್ರೆ ತಾಯಿ ನಿನಗೆ ಕುತ್ತಿಗೆ ಮಟ್ಟ ಕಷ್ಟ ಬಂದ್ರೆ ತಾಳ್ಬೇಕನ್ನೋದಕ್ಕೆ ನಿನಗೆ ಕರೆಮಣಿ ಸರ ಕಟ್ಟಾರ ಕೊಳ್ಳೆಗೆ. ನಿನ್ನ ಕೈಯಾಗ ಬಳೆ ಹಾಕ್ಯಾರ, ಯಾಕೆ ಬಳೆ ಹಾಕ್ಯಾರಂದ್ರೆ